ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಮುಂದಿನ ಜಿಲ್ಲೆ ಧಾರವಾಡ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಶೆಟ್ಟರ್ ಅವರು ಬಿಜೆಪಿ ಕಾಂಗ್ರೆಸ್ ಹೋಗಿದ್ದಾರೆ ಜಾದು ಆಗತ್ತಾ ಮ್ಯಾಜಿಕ್ ಆಗತ್ತಾ ಬದ್ದ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಏನಾಗತ್ತೆ ಅಂತ ನೋಡ್ಬೇಕು ಈಗ ಮೊದಲ ಕ್ಷೇತ್ರ ಎಸ್ ಮೊದಲನೇ ಕ್ಷೇತ್ರ ನವಲಗುಂದ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಶಂಕರ್ ಪಾಟೀಲ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಅಳದೆ ತೂಗಿ ಕೋನ್ ರೆಡ್ಡಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಿಂದ ಮಾಜಿ ಸಚಿವ ಕಾಂಗ್ರೆಸ್ನಲ್ಲಿದ್ದವರು ಕೆ ಎನ್ ಗಡ್ಡಿ ಸ್ಪರ್ಧೆ ಮಾಡ್ತಿದ್ದಾರೆ ಹೆಂಗಿದೆ ನವಲಗುಂದ ಕ್ಷೇತ್ರ ಈಗ ಎಸ್ ಇಲ್ಲಿ ಸಚಿವರು ವರ್ಸಸ್ ಉಳಿದವರು ಅಂತ ಲೆಕ್ಕಾಚಾರ ಕಾಂಗ್ರೆಸ್ ಅಲ್ಲಿ ದೊಡ್ಡ ಮಟ್ಟದ ಭಿನ್ನಮತಕ್ಕೆ ಕಾರಣ ಆಗ್ತಾ ಇತ್ತು ವಿನೋದ ಅಸೂಟಿ ಅವರು ಸೈಲೆಂಟ್ ಆದ್ರು ಬಿಸಿ ರಕ್ತ ಆದ್ರೂ ಕೂಡ ತಡ್ಕಂಡ್ರು ಕಾಂಗ್ರೆಸ್ ಅವರು ಇಲ್ಲ ನಿಮ್ ಒಂದು ಅವಕಾಶ ಮಾಡ್ತೀವಿ ನಿಶ್ಟ್ ಸರ್ಕಾರ ಬರುತ್ತೆ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿದ್ರು ಕೋನ್ ರೆಡ್ಡಿಗೆ ಆದ್ರೆ ಅಸೂಟಿ ಸಮಾಧಾನ ಆದ್ರು ಗಡ್ಡಿ ಗರಿಗೆದರು ರಾಜಕಾರಣಕ್ಕೆ ಸೆಟ್ ಆಗಿ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡಿದ್ದಾರೆ ಈಗ ಇಲ್ಲ ಅವ್ರಾಗ್ಲಿ ಹೇಳಿದಂತೆ ಒಂದ್ಸಲ ಗೆದ್ದು ಮಿನಿಸ್ಟರ್ ಆಗಿದ್ದವರು ಸೊ ಈಗ ಕೆ ಎನ್ ಗಡ್ಡಿ ನೆಗ್ಲೆಕ್ಟ್ ಮಾಡುವಂತವರಲ್ಲ ಹಾಗಾಗಿ ಶಂಕರ್ ಪಾಟೀಲ್ ಮುನೇನೇ ಕೊಪ್ಪಾಗ ಏನಾಯ್ತು ಅಂದ್ರೆ ವಿರೋಧಿಗಳು ಸ್ಪ್ಲಿಟ್ ಆದ್ರು ವಿನೋದ ಸೊಟ್ಟಿ ಕೋನ್ ರೆಡ್ಡಿ ಎಗ್ಲೆ ಮೇಲೆ ಕೈ ಹಾಕಿರಬಹುದೇನೋ ಆದ್ರೆ ಆ ವೋಟ್ ವೋಟ್ಗಳನ್ನ ಸ್ಪ್ಲಿಟ್ ಮಾಡೋದ್ ಒಂದಷ್ಟನ್ನ ಗಡ್ಡಿ ಅವರು ಹಾಗಾಗಿ ಶಂಕರ್ ಪಾಟೀಲ್ ಮುನೇನೇ ಕೊಪ್ಪ ಅವ್ರಿಗೂ ಕಾನ್ಫಿಡೆನ್ಸ್ ಇರ್ಲಿಲ್ಲ ವಿನೋದ ಸೊಟ್ಟಿ ಮತ್ತೆ ಕೋನ್ ರೆಡ್ಡಿ ಅಕ್ಕದಲ್ಲಿ ಇರವರೆಗೂ ಅವ್ರಿಬ್ರೇ ಯಾರೋ ಒಬ್ಬರೇನೋ ಆಯ್ತು ಅಂತ ಬಟ್ ಗಡ್ಡಿ ಎಂಟ್ರಿ ಆದ್ಮೇಲೆ ಗೆಲುವು ಇವರದೇ ಅಂತ ಹೇಳುವಂತ ಸನ್ನಿವೇಶ ಇಲ್ಲ ಇಲ್ಲಿ ಫೈಟ್ ಇದೆ ಇಲ್ಲಿ ಟಫ್ ಫೈಟ್ ಇದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಗೆಲುವನ್ನ ನಿರ್ಧಾರ ಮಾಡೋದು ಜೆಡಿಎಸ್ ನ ಗಡ್ಡಿ ನೋಡ್ಬೇಕೇನಾಗತ್ತೆ ಅಂತ ಎಸ್ ನೆಕ್ಸ್ಟ್